ಪ್ರೀತಿಯ ವೀಕ್ಷಕರೇ, ಶ್ರೀ ಪ್ಲವನಾಮ ಸಂವತ್ಸರದಲ್ಲಿ 12 ರಾಶಿಗಳ ಫಲಾಫಲಗಳು ಹೇಗಿವೆ ನೋಡೋಣ. ಧನುರಾಶಿ. ಧನುರಾಶಿಯವರು ಬಹಳ ಚುರುಕಾಗಿರುವಂಥವರು, ಯಾವುದನ್ನು ಕೂಡ ಬಹಳ ಸುಲಭವಾಗಿ ಗ್ರಹಿಸುವಂತಹ ಸಾಮರ್ಥ್ಯವುಳ್ಳವರು, ರೀತಿ ನೀತಿ ಉಳ್ಳಂಥವರು, ಹಾಗೆ ಆಚಾರಶೀಲರು. ಗುರಿ ತಪ್ಪುವುದು ಅಂತ ಹೇಳಿದ್ರೆ ಇವರಿಗೆ ಸರಿ ಹೊಂದಲ್ಲ. ಯಾವ ಕೆಲಸವನ್ನು ತೆಗೆದುಕೊಂಡಿದ್ದಾರೋ ಅದನ್ನು ಮಾಡಿ ಮುಗಿಸದೆ, ಬಯಸದನ್ನು ಪಡೆಯದೆ ನಿದ್ರೆ ಮಾಡಲ್ಲ. ಅಷ್ಟರ ಮಟ್ಟಿಗೆ ಇವರು ಕಾರ್ಯ ಸಾಮರ್ಥ್ಯದಿಂದ ಕೂಡಿರ್ತಾರೆ. ಹಾಗೆ ಸ್ವಲ್ಪ ಮುಂಗೋಪಿಗಳು, ಹಾಗೆ ಅವಸರ ಅವಸರವಾಗಿ ಕೆಲಸವನ್ನು ಮಾಡುವಂಥವರು, ಕೋಪ ಕಡಿಮೆಯಾದ ನಂತರ ನಿಜ ತಿಳಿಯುವಂತಹ ಸ್ವಭಾವ ಉಳ್ಳಂಥವರು, ಯಾವುದನ್ನೇ ಆಗಲಿ ಕಲಿಯುವಂತಹ ಸಾಮರ್ಥ್ಯ ಇದೆ, ತಿಳುವಳಿಕೆ ಆಸಕ್ತರು, ಎಲ್ಲವನ್ನು ಕೂಡ ಧೈರ್ಯದಿಂದ ಮಾಡುವಂಥವರು, ಸ್ವಾರ್ಥವನ್ನು ನೋಡಲ್ಲ. ಆದರೆ ಬಿಲ್ಲಿನಿಂದ ಬಿಟ್ಟ ಬಾಣ ಹೇಗೆ ವೇಗವಾಗಿ ಹೋಗುತ್ತೋ ಅದೇ ರೀತಿ ಇವರ ಬಾಯಿಯಿಂದ ಹೊರಡುವಂಥ ಮಾತುಗಳು ನೇರವಾಗಿ ಕೇಳುವರ ಮನಸ್ಸಿನಲ್ಲಿ ನಾಟತ್ತೆ. ಹಾಗಾಗಿ ಸ್ವಲ್ಪ ಮಾತಿನಲ್ಲಿ ಹಿಡಿತ ಹಿತ ಮಿತ ಇದ್ದರೆ ಬಹಳ ಉತ್ತಮ. ಅದರಲ್ಲೂ ಸ್ವಾಭಿಮಾನಿಗಳಾಗಿರೋದ್ರಿಂದ ತಾವು ಮಾಡಿದಂತಹ ಘನ ಕಾರ್ಯಗಳ ಬಗ್ಗೆ, ಸಾಧನೆಗಳ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥವರು. ಹಾಗಾಗಿ ಇತರರನ್ನ ಚುಚ್ಚಿ ತೆಗಳುವಂಥದ್ದು, ಹಾಗೆ ತಪ್ಪುಗಳನ್ನು ಎತ್ತಿ ತೋರಿಸುವಂತಹ ಸ್ವಭಾವ ಕೂಡ ಇದೆ. ಹಾಗಾಗಿ ಈ ಎರಡು ಅಂಶಗಳನ್ನು, ಅಂದರೆ ಮಾತಿನಲ್ಲಿ ನಯ ವಿನಯತೆ, ಹಾಗೆ ಇತರರ ತಪ್ಪುಗಳನ್ನು ಎತ್ತಿ ತೋರಿಸುವಂತಹ ಸ್ವಭಾವವನ್ನು ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಧನಾಧಿಪತಿ ಶನಿಯಾದ್ದರಿಂದ ಚಿಕ್ಕ ವಯಸ್ಸಿನಲ್ಲೇ ವಯೋಧಿಕವಾದಂತಹ ನಂತರ ಕೂಡ ಸ್ವಂತವಾಗಿ ಸಂಪಾದನೆಯನ್ನು ಮಾಡುವಂಥವರು. ಹಾಗೆ ವ್ಯಯಾಧಿಪತಿ ಕುಜ, ಅದರಿಂದ ಭೂಮಿಯ ಸಂಬಂಧವಾಗಿ ಸ್ಥಿರ ಸ್ವತ್ತುಗಳ ಮೇಲೆ ಇವರು ಯೋಚಿಸಿ ಖರ್ಚು ಮಾಡುವಂಥವರು. ಜಮೀನುಗಳನ್ನು ಖರೀದಿ ಮಾಡೋದರಲ್ಲೂ ಕೂಡ ತುಂಬ ಆಸಕ್ತಿ ಇವರಿಗಿರುವಂಥದ್ದು. ಹಾಗೆ ಆರನೇ ಅಧಿಪತಿಯಾದಂಥ ಶುಕ್ರ ಲಾಭಾಧಿಪತಿಯೂ ಆಗಿರೋದ್ರಿಂದ ಸಾಲ ಉಂಟಾದರೂ ಸರಿ ಹಿಡಿದ ಕಾರ್ಯವನ್ನು ಮಾಡಿ ಮುಗಿಸಬೇಕು ಅನ್ನುವಂಥ ಒಂದು ಹಠದ ಸ್ವಭಾವದವರು. ಹಾಗೆ ಒಡಹುಟ್ಟಿದ ಸಹೋದರ ಸಹೋದರಿಯರು, ಸಹೋದರ ಸ್ಥಾನಾಧಿಪತಿಯಾದಂಥ ಶನಿ ಸಹೋದರ ಕಾರಕನಾದಂಥ ಕುಜನಿಗೆ ಶತ್ರು. ಹಾಗಾಗಿ ಇವರು ಸಹೋದರರಲ್ಲಾಗಲಿ ಸಹೋದರಿಯರಲ್ಲಾಗಲಿ ಹೆಚ್ಚಿನ ಹೊಂದಾಣಿಕೆಯಿಂದ ಇರುವಂಥದ್ದು ಸ್ವಲ್ಪ ಕಷ್ಟವಾಗುತ್ತೆ. ಹಾಗೆ ಅಧಿಕವಾಗಿ ಕಷ್ಟಪಡುವಂಥ ಶ್ರಮ ಪಡುವಂಥ ಕೆಲಸ ಕಾರ್ಯಗಳು ಅಂತ ಹೇಳಿದ್ರೆ ಇವರಿಗೆ ಹಿಡಿಸಲ್ಲ. ಸುಲಭವಾಗಿ ಕೆಲಸಗಳಾಗಬೇಕು, ಸಾಮಾನ್ಯವಾಗಿ ಕೆಲಸಗಳು ಮಾಡಬೇಕು ಅನ್ನುವಂಥದ್ದು. ಆದರೆ ಕಷ್ಟದ ಕೆಲಸಗಳನ್ನು ಒಂದು ತಂತ್ರವನ್ನು ಉಪಯೋಗಿಸಿ ಸುಲಭ ಪಡಿಸಿಕೊಳ್ಳೋದ್ರಲ್ಲೇ ಇವರು ಗಮನವನ್ನು ಹರಿಸ್ತಾರೆ. ಹಾಗೆ ರಾಶ್ಯಾಧಿಪತಿಯಾದಂಥ ಗುರು 3ರಲ್ಲಿ ಸ್ಥಿತನಾಗಿರುವಂಥದ್ದು, ಕುಂಭದಲ್ಲಿದ್ದಾನೆ ಈ ಸಂದರ್ಭದಲ್ಲಿ. ಹಾಗಾಗಿ ಸ್ವಲ್ಪ ಐಶ್ವರ್ಯ ನಷ್ಟ ಉಂಟಾಗುವಂಥದ್ದು, ದುಡಿಮೆಯೆಲ್ಲ ಯಾವುದೋ ಒಂದು ಬಾಪ್ತಿಗೆ ಖರ್ಚಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆ ಪ್ರಯಾಣ ಸೌಖ್ಯ ಕಡಿಮೆ ಇದೆ, ಹಾಗಾಗಿ ಸ್ವಲ್ಪ ಪ್ರಯಾಣದ ಬಗ್ಗೆ ಎಚ್ಚರಿಕೆ ಇರಬೇಕು. ಹಾಗೆ ಆರೋಗ್ಯದ ಪರಿಸ್ಥಿತಿ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು ಇದೆ. ಶನಿ ದ್ವಿತೀಯದಲ್ಲಿ ಇರುವಂಥದ್ದು, 2ರ ಸ್ಥಾನದಲ್ಲಿ ಶನಿದೇವರು, ಮಕರದಲ್ಲಿ ಶನಿದೇವರು ಇರುವಂಥದ್ದು. ಹಾಗಾಗಿ ಇಲ್ಲಿ ಸ್ಥಾನ ನಷ್ಟ ಉಂಟಾಗುವಂಥದ್ದು, ಇರುವಂತಹ ಅಧಿಕಾರವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಈ ಸಂವತ್ಸರದಲ್ಲಿ ಹೆಚ್ಚಾಗಿದೆ. ಜೊತೆಗೆ ಆರ್ಥಿಕ ಮುಗ್ಗಟ್ಟು ಉಂಟಾಗುವಂಥದ್ದು, ಯಾಕೆಂದರೆ ವೆಚ್ಚಗಳು ಜಾಸ್ತಿ ಆಗೋದರಿಂದ ಹಣಕಾಸಿನ ಕೊರತೆ ಉಂಟಾಗುವಂಥದ್ದು ಕೂಡ ಈ ಸಂದರ್ಭದಲ್ಲಿ. ಇನ್ನು ರಾಹು 6ನೇ ಸ್ಥಾನದಲ್ಲಿದ್ದಾನೆ, ಇದರಿಂದ ಪ್ರಯತ್ನಪಟ್ಟಷ್ಟು ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಕೇತು ವ್ಯಯಸ್ಥಾನದಲ್ಲಿದ್ದಾನೆ, 12ರ ಸ್ಥಾನದಲ್ಲಿ. ಇಲ್ಲಿ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ, ಯಾಕೆಂದರೆ ಆರೋಗ್ಯದ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದು ಈ ವರ್ಷದಲ್ಲಿ. ಹಾಗೆ ರವಿ ಪಂಚಮದಲ್ಲಿದ್ದಾನೆ, ಮೇಷರಾಶಿಯಲ್ಲಿ ರವಿ ಸ್ಥಿತನಾಗಿರುವಂಥದ್ದು. ಹಾಗಾಗಿ 5ರಲ್ಲಿ ರವಿ ಇದ್ದಾಗ ನಿಮಗೆ ಮಾನಸಿಕವಾಗಿ ಸ್ವಲ್ಪ ತಳಮಳ ಉಂಟಾಗುವಂಥದ್ದು, ಜಿಗುಪ್ಸೆಯ ಜೀವನ ಕೂಡ, ಸರ್ಕಾರದಿಂದಾಗಲಿ ಸಮಾಜದಿಂದಾಗಲಿ ಕುಟುಂಬದಿಂದಾಗಲಿ ನಿಮ್ಮ ಆಸೆ ಅನಿಸಿಕೆಗಳಿಗೆ ಸ್ವಲ್ಪ ಅಡೆತಡೆಗಳು ಇರುವಂತಹ ಸಂದರ್ಭ ಇದೆ. ಹಾಗಾಗಿ ಹಿಡಿದ ಕೆಲಸ ಕಾರ್ಯಗಳನ್ನು ವಿಶೇಷವಾಗಿ ಮುಗಿಸಬೇಕು ಅಂತ ಹೇಳಿದ್ರೆ ತುಂಬ ಆಸಕ್ತಿ ಇಡಬೇಕು, ಹಾಗೆ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಬೇಕಾಗುತ್ತೆ. ಗಣ್ಯ ವ್ಯಕ್ತಿಗಳಿಂದ ನಿಮಗೆ ಸಹಾಯ ಸಹಕಾರಗಳು ದೊರೆಯುವಂತಹ ಸಾಧ್ಯತೆ ಇದೆ. ಹಾಗೆ ನೀವು ಮಾಡುವಂಥ ವಿಶೇಷ ಕಾರ್ಯಗಳಿಗೆ ಪ್ರಶಂಸೆ, ಉತ್ತಮ ಸ್ಥಾನಮಾನ ಕೂಡ ದೊರೆಯುವಂಥದ್ದು. ಆದರೆ ಮನೆಯಲ್ಲಿ ನಡೆಯುವಂಥ ಮಂಗಳ ಕಾರ್ಯಗಳು, ಶುಭ ಕಾರ್ಯಗಳು ಸ್ವಲ್ಪ ಅಡೆತಡೆಗಳಿಂದ ಕೂಡಿರುವಂಥದ್ದು. ಅದಕ್ಕಾಗಿ ನೀವು ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡುವಂಥದ್ದು, ನವಗ್ರಹ ಸ್ತೋತ್ರವನ್ನು ಪಠಣೆ ಮಾಡುವಂಥದ್ದನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡ್ತಾ ಇರಿ, ಉತ್ತಮವಾದಂಥ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ.
ಹಾಗೆ ಈ ಸಂವತ್ಸರದಲ್ಲಿ ನಿಮ್ಮ ಕುಲದೇವರು ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ತಮ್ಮನ್ನು ಕಾಪಾಡಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ.